ಈಗ ಮುಜರಾದಲ್ಲ ಇದೇ ತರ ಪಂಪಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆಯಲ್ಲ, ಅದೇ ತರ ಮುಜರಾದಲ್ಲೂ ಎಂಪ್ಲಾಯ್ಮೆಂಟ್ ಆಗಿದೆ. 36,000 ಎಕರೆದಲ್ಲಿ 800 ಎಕರೆ ಎಂಪ್ಲಾಯ್ಮೆಂಟ್ ಆಗಿದೆ. ಅದೆಂತಗೆ ದೋಡಿ ಅದು ಅವ್ರು ಹೇಳಿ ಅದ್ಮೇಲೆ ಸರ್ಕಸ್ ಮಾಡಕ್ ಹೇಳಿ ಎಲ್ಲ ಸುಮ್ಗೆ ಇದು ಆಗದೆ ಇರುವಂತ ಟೋಟಲ್ ನಮ್ಮ ಗುಜರಾತ್ ಎಕರೆ ಇದು ಮತ್ತೆ ಎತ್ತಾಳವ್ರು ಹೇಳೋದು. ಈಗ ನಾನೇನು ಒಪ್ಪಾಸ್ತಿ 123,12,000 ಇನ್ ಉಳಿದಿರೋದು 23,000 ಎಕರೆ ಉಳಿದಿದೆ ಅಲ್ಲ, ಅದಕ್ಕೆ ಉಳಿಸ್ಕೊಳ್ಳೋ ಅಂತ ನಾನು ಪ್ರಯತ್ನ ಮಾಡ್ತಾ ಇರೋದು. ನಾನು ಯಾವ್ದು ಆಸ್ತಿ ಹೊಡೆಯಕ್ಕಿಂತ ರೈತರು ಆಸ್ತಿ ಹೊಡೆಯಕ್ಕಿಂತ ಅದ್ರ ವ್ಯಾಪ್ತಿಯಲ್ಲಿ ಇರುವಂತ ರೈತರಿಗೆ ನೋಟಿಸ್ ಹೋಗಿದೆ. ಈಗ 127 ರೈತರಿಗೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರಲ್ಲ, ರೈತರಿಗಿಲ್ಲ, ನಾಟ್ ರೈತರು, ರೈತರಲ್ಲ ಜಮೀನಿಗೆ, ರೈತರಲ್ಲ ನೋಟಿಸ್ಗಳು ನೋಟಿಸಸ್. ಇವ್ರು ಏನ್ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ? ಈಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈಗ ಏನ್ ಹೇಳಿದಿರಲ್ಲ 124 ನೋಟಿಸ್, 124 ಜನರಿಗೆ ನೋಟಿಸ್ ಹೋಗಿದೆ. ಟೋಟಲ್ ಪೀಪಲ್ ಜನ 433 ಜನ ಪೀಪಲ್ ಅಂತ ಪೊಸಿಷನ್ ಅಲ್ಲಿ ಮ್ಯೂಟೇಷನ್. ಕಾಲಮ್ ನಂಬರ್ 9 ಯಾರಿಗೂ ಒಬ್ಬರಿಗೂ ಆಗಿಲ್ಲ. ಮ್ಯೂಟೇಷನ್ ಕಾಲಮ್ ನಂಬರ್ 11 ನಲ್ಲಿ ಇಂಡಿತ್ 41 ಸರ್ವೆ ನಂಬರ್ಸ್, ಏನು ಸರ್ವೆ ನಂಬರ್, ಏನು ಪ್ರಾಪರ್ಟೀಸ್ ಇದಾವೆ ಹಿಂದಿ ತಹಶೀಲ್ ನೋಟಿಸ್ ಮಾಡಿದಾನೆ. ಅದನ್ನ ಈಗಾಗಲೇ ಹೇಳಿದೀವಿ, ಡಿ ಸಿ ಅವರನ್ನ ಗುಲ್ಬರ್ಗಾದ ಪರಿಶೀಲಿಸಿ ಅಸಿಸ್ಟೆಂಟ್ ಕಮಿಷನರ್ ಕಡೆಯಿಂದ ನೋಟಿಸ್ ಕೊಟ್ಟು ಅದರ ಫ್ಯಾಕ್ಟ್ಸ್ ಎಲ್ಲ ತಗೊಂಡು ಅದ್ಯಾವ ಮುಸ್ಲಿಂ ಪ್ರಾಪರ್ಟೀಸ್ ಇದಾವೆ, ರೈತರ ಪ್ರಾಪರ್ಟಿ ಅಂತೇನಿಲ್ಲ, ಇವತ್ತು ಈಗಲೇ ಮಾಡ್ಕೊಂಡು ಯಾವ ಪ್ರಾಪರ್ಟಿ ಇದೆ ಏನಿದೆ ತಗೊಂಡು ಅದನ್ನ ಅದರಲ್ಲಿ ಮೇ ಬಿ 41 ಕೆಲವೊಂದೆಲ್ಲ ದರ್ಗಾ ಗಿರ್ಗಾ ಅವ್ ನೂರ ಇರ್ಬೋದು. ಅದನ್ನ ಎಲ್ಲ ನೀವು 41 124 ಅಂದ್ರೆ ಇವೆಲ್ಲಾನು ರೈತರದಂತಲ್ಲ ಇದು. ಅದ್ರಲ್ಲಿ ಅನೇಕ 41 ಬಗ್ಗೆ ನನಗೆ ಮಾಹಿತಿ ಇದೆ, ಅದ್ರ ಕೂಡ ನಾನು ಖಚಿತಪಡಿಸ್ಕೊತಾನೆ ಹೇಳಿದ್ರೆ 41 ಇವತ್ತು ಮುಸ್ಲಿಂ ಪ್ರಾಪರ್ಟೀಸ್ ಇರ್ಬೋದು, ಕುತ್ಕೊಳ್ಳಿಗಳು ಇರ್ಬೋದು, ದರ್ಗಾದ ಇರ್ಬೋದು, ಆ ಎಲ್ಲಾನು ಕೂಡ ಇರ್ಬೋದು. ಅದು ಇದೆ ಸರ್. ತಹಶೀಲ್ದಾರ್ ಯಾಕೆ ಅವ್ರಿಗೆ ತಹಶೀಲ್ದಾರ್ ಯಾಕೆ ಅವ್ರಿಗೆ ಇದು ಮಾಡಿದ್ರು ಮತ್ತೆ ಇಡೀ ಇಡೀ ಪ್ರಕರಣ ಶುರುವಾಗಿದ್ದೆ ನೋಟಿಸ್ ಜಾರಿ ಆದಾಗ್ಲಿಂದ. ಒಂದ್ ನಿಮಿಷ, ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೇನೆ. ಈಗ ಅವರು ವಕ್ಫ್ ಮಿನಿಸ್ಟರ್ ಹೇಳಿದ್ರು, ಈ 1319 ಎಕರೆದು ನಮ್ಮ ಹೆಸರಿಗೆ ಖಾತೆ ಮಾಡಿಯಪ್ಪ ಅಂತ ಹೇಳಿದ್ರು. ಅದನ್ನ ಮಾಡೋವಾಗ ನೋಟಿಸಸ್ ಇಶ್ಯೂ ಮಾಡ್ದಂತ ಕೆಲವು ರೈತರಿಗೆ ಹೋಗಿದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆಗ್ಲೇನೋ ಅದು ಹೇಳ್ದೆ, ಕೆಲವು ಆಗ್ಲೇ ಮಾತಾಡೋವಾಗ್ಲು ಹೇಳ್ದೆ. ಆದ್ರೆ ಪ್ರಶ್ನೆ ಇರೋದು, ಯಾವ್ದು ಮಂಜೂರು ಆಗಿಲ್ಲ ಅವ್ರದನ್ನಾದ್ರೂ ನಮ್ಮ ಹೆಸರಿಗೆ ಮಾಡ್ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಅದು ಮಾಡೋವಾಗ ಒಂದೆರಡು ಮಿಕ್ಸಪ್ ಆಗಿ ಹೋಗಿರ್ಬೋದು, ಅದು ನಾನು ಅಂದಾಗ ಎಳಿಯೋದಿಲ್ಲ. ಕ್ಲಿಯರ್? ಮತ್ತೆ ನೀವು ನಾಳೆ ಹೋಗ್ಬಿಟ್ಟಿಲ್ಲ, ನೀವು ನಾನು ಅದನ್ನ ಆಗ್ಲೇ ಆರಂಭದಲ್ಲೂ ಕೂಡ ಹೇಳಿದ್ದೇನೆ, ರಿಪೀಟ್ ಮಾಡ್ತಾ ಇದ್ದಾರೆ ನಿಮ್ ಪ್ರಶ್ನೆ ಕ್ಲಾರಿಫಿಕೇಶನ್. ಬಟ್ ವಕ್ಫ್ ಸಂಸ್ಥೆ ಸರ್ಕಾರದ ಉದ್ದೇಶ ಇರೋದು, ಯಾವುದು ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ ಆಗಿದ್ದಾವಲ್ಲ, ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ ಆಗಿದ್ದಾವಲ್ಲ, ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ಮೆಂಟ್ ಇರೋ ಅವುಗಳನ್ನಾದ್ರೂ ವಕ್ಫ್ಗೆ ರಿಸ್ಟೋರ್ ಮಾಡ್ಕೊಡಿ ಅಂತ ಆ ಪ್ರೋಸೆಸ್ ಮಾಡ್ತಾರೆ. ಈಗ 1300 ನೋಡಿ, ನಾವು ಆತರ ನಿಮ್ಗೆ ಗೊತ್ತಿದೆ, ಸರ್ಕಾರ ಜಾಗ ಮಂಜೂರು ಆಗ್ಬೇಕಾದ್ರೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಆಗ್ಬಹುದು, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಆಗ್ಬಹುದು, ಅಥವಾ 94 ಅಲ್ಲಿ ನಾವೇನು ಬಗರ್ ಹುಕುಂ ಮುಖಾಂತರ ಫಾರ್ಮ್ 53 57 ಮುಖಾಂತರ ಮಾಡ್ತೀವಿ, ಇವನ್ನ ನಾವು ಕೊಡಬಹುದು.
ಅದು ಏನಾದ್ರೂ ಇದ್ರೆ ಈ ಮೂರರಲ್ಲೂ ಇದ್ರೆ ಅವ್ರದ್ದು ಅರ್ಜಿ ಇದ್ರೆ ಖಂಡಿತ ಅದನ್ನ ಪರಿಗಣಿಸ್ತೇವೆ. ಆ ಮೂರರಲ್ಲಿ ಅರ್ಜಿ ಇದ್ರೆ ಗೊತ್ತಾಯ್ತಾ, ಇಲ್ಲದೆ ಹೋದ್ರೆ ನೀವೇ ಹೇಳಿ, ನೀವು ಹಳ್ಳಿಯಿಂದ ಬಂದವರು ಎಲ್ಲಂದ್ರೆ ಎಲ್ಲೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಕೂತಿದ್ದಾರೆ ಎಲ್ಲ ಮಂಜೂರು ಮಾಡಕ್ ಆಗತ್ತಾ? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಲ್ಯಾಂಡ್ ಇನಾಮ್ ಅಬಾಲಿಷನ್ ಆಕ್ಟ್, ಮತ್ತೆ ಪಾರ್ಕ್ 57 ಆರ್ 53, ಈ ಮೂರು ಒಳಗಡೆ ಬಂದ್ರೆ ರೈತರ ಕ್ಲೈಮ್ ಗೆ ನಾವು ಖಂಡಿತ ಆದ್ಯತೆಯನ್ನು ಕೊಡ್ತೇವೆ. ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತೀನಿ, ಹೇಳಿದೀನಿ ಈಗಾಗಲೇ. ರೈತರ ಯಾರಾದ್ರೂ ಚಿನ್ನಾಯ್ನ್ ಆಗಿ 73-74 ಮುಂಚೆ ಇದ್ರೆ, ಒಂದು ಉದಾಹರಣೆ ಆಗಿದೆ ಏನ ಹೇಳ್ದಲ್ಲ, ಒಂದು ಸಿನಿಗೆ ತಾಲೂಕಿನಲ್ಲಿ ಅಂತ ಹೇಳಿ ಯಾವ್ದು ವಿಲೇಜ್